ಕಾಂಗ್ರೆಸ್ ಸರ್ಕಾರ ಹೇಗೆ ದಲಿತರ ಓಟ್ ತಗೊಂಡು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಇದು ಲಿವಿಂಗ್ ಎಕ್ಸಾಂಪಲ್. ಇದು ರಾಜ್ಯದಲ್ಲಿ ಏನು ಮೂಢ ಹಗರಣ ಇರ್ಬೋದು, SC ST ಮೀಸಲಾತಿ ಹಣ ಇರ್ಬೋದು, ದಲಿತ ದುಡ್ಡನ್ನ ಲೂಟಿ ಹೊಡಿತಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತೇನು ದಲಿತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೂಡ ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ಪರಿಸ್ಥಿತಿ ರಾಜ್ಯ ಸರ್ಕಾರದಲ್ಲಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಈಗ ಯಾದಗಿರಿ ಸಬ್ ಇನ್ಸ್ಪೆಕ್ಟರ್ ನಮ್ಮ ಚಲವಾದಿ ಸಮಾಜದ ಪರಶುರಾಮ್ ಚಲವಾದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಅಲ್ಲಿ MLA 30 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತ, ಅವನು 20 ಲಕ್ಷ ರೂಪಾಯಿ ಕೊಟ್ಟಿದ್ದಾನಂತೆ. 30 ಲಕ್ಷ ಕೊಡು, ಇಲ್ಲದೆ ಇದ್ರೆ ನೀನು ಸೆಂಟ್ ಪಾಲ್ ಟೆಸ್ಟಿಂಗ್ ಹೋಗು ಅಂತ ಹೇಳಿ ತಾಕೀತು ಮಾಡಿ ದುಡ್ಡು ಇಸ್ಕೊಂಡು ಮಾನಸಿಕವಾಗಿ ಪ್ರೆಷರ್ ಹಾಕಿ ಅವನು ಸತ್ತಿದ್ದಾನೆ. ಇದು ಒಂದು ಎಕ್ಸಾಂಪಲ್. ಇಡೀ ಕಾಂಗ್ರೆಸ್ ಸರ್ಕಾರ ಹೇಗೆ ದಲಿತರ ಓಟ್ ತಗೊಂಡು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಇದು ಲಿವಿಂಗ್ ಎಕ್ಸಾಂಪಲ್. ಇದು ಅದೇ ರೀತಿ SC ST ಗ್ಯಾರಂಟಿ ಕೊಟ್ಟಿದ್ದಾರೆ, ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ದಾರೆ. ಮೂಢ ಹಗರಣ ಇದೆಯಲ್ಲ, ಬೇಸಿಕಲಿ ದಲಿತ ಇಶ್ಯೂ. ಯಾರು ಏನಾದ್ರೂ ಹೇಳಿ, ದಲಿತರ ಭೂಮಿ ಅದು. ಆ ದಲಿತರ ಭೂಮಿಯನ್ನ ಸುಳ್ಳು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಹಗರಣಗಳ ಮಧ್ಯೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿರ್ಲಿಕ್ಕೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ, ಇವ್ರಿಗೆ ಸಂವಿಧಾನದ ಮೇಲೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು. ಸರ್, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇವತ್ತೇನು ಭ್ರಷ್ಟಾಚಾರ ಮಾಡೋ ಅಂತ ಭ್ರಷ್ಟಾಚಾರದಲ್ಲಿರುವಂತ BJP ಸರ್ಕಾರನೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಮಾಡಿರೋದನ್ನ ಒಂದುವರೆ ತಿಂಗಳಿಂದ ಯಾಕೆ ಎನ್ಕ್ವೈರಿ ಮಾಡಿಲ್ಲ? ಗೆಣಸ್ಕೀಳ್ತಾ ಇದೆ ಅವರು. ಯಡಿಯೂರಪ್ಪ ಅವರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಅವರು ಮಾಡಿರೋ ಹಗರಣಗಳನ್ನ ಒಂದೂವರೆ ವರ್ಷದಿಂದ ಮಾತಾಡಿಲ್ಲ. ಈಗ ಯಾಕೆ ಮಾತಾಡ್ತಾ ಇದೆ ಅಂದ್ರೆ, ಇವ್ರ ತಲೆ ಬಂದಿದೆ ಅದಕ್ಕೆ. ಒಂದೂವರೆ ವರ್ಷ ಏನು ಗೆಣಸ್ಕೀಳ್ತಾ ಇದ್ರೆ ಇವರು? ಇದೆಲ್ಲ ಬೋಗಸ್. ಫೇಸ್ ಸೇವಿಂಗ್ ಎಷ್ಟೇ ಇದು. ಬಿಫೋರ್ ಕರ್ನಾಟಕ ರಾಜ್ಯದ ಜನ ವಿಶೇಷವಾಗಿ ದಲಿತ